ನಿಮ್ಮ ಮನೆಯಲ್ಲಿ ದುಡ್ಡು ಇಡುವಂತಹ ಜಾಗದಲ್ಲಿ ನೀವೇನಾದರೂ ಈ ಎರಡು ವಸ್ತುಗಳನ್ನ ಇಟ್ಟು ಮಹಾಲಕ್ಷ್ಮಿ ದೇವಿಯ ಸಂಕಲ್ಪವನ್ನು ಮಾಡಿಕೊಂಡಿದ್ದೆ ಆದಲ್ಲಿ ಅದು ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆ ಇದ್ದರೆ ಕಳೆಯುವುದು ಖಚಿತ. ಎಷ್ಟೋ ಜನರ ಮನೆಯಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗಬೇಕು, ಹಣಕಾಸಿನ ಸಮಸ್ಯೆಯಿಂದ ಹೊರಗೆ ಬರಬೇಕಂದ್ರೆ ಏನು ಮಾಡಬೇಕು? ಈ ಎರಡು ವಸ್ತುಗಳನ್ನ ನೀವು ನಿಮ್ಮ ಮನೆಯಲ್ಲಿ ಶುಕ್ರವಾರದ ದಿನ ಬೀರು ಆಗಿರ್ಬೋದು, ಖಾಲಿ ಡಬ್ಬದಲ್ಲಾಗಿರ್ಬೋದು, ವ್ಯಾಪಾರಸ್ಥರು ತಮ್ಮ ದುಡ್ಡು ಇಡುವಂತಹ ಜಾಗದಲ್ಲಾಗಿರ್ಬೋದು ಇಟ್ಟು ನೋಡಿ ಅದ್ಭುತವಾದಂತಹ ಬದಲಾವಣೆ ಅನ್ನೋದಾಗುತ್ತೆ. ಕೇವಲ ಮೂರು ಶುಕ್ರವಾರದ ಒಳಗೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಅನ್ನೋದು ಆಗುತ್ತೆ. ಕಷ್ಟಪಟ್ಟು ದುಡ್ಡಿದಲೇ ಒಂದು ರೂಪಾಯಿ ಕೂಡ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ನೀವು ಕಷ್ಟಪಟ್ಟಂತಹ ದುಡ್ಡು, ನೀವು ಕಷ್ಟಪಟ್ಟು ದುಡಿದಂತಹ ದುಡ್ಡು ಕೈನಲ್ಲಿ ನಿಲ್ಲಬೇಕು, ಚೆನ್ನಾಗಿ ಓಡಾಡಬೇಕು ದುಡ್ಡು ಅನ್ನೋದು. ಸಂಪಾದನೆ ಮಾಡೋದು ಕೈನಲ್ಲಿ ಎಷ್ಟೋ ಜನಕ್ಕೆ ಉಳಿಯೋದಿಲ್ಲ, ಆದಷ್ಟು ಬೇಗ ಖರ್ಚು ಅನ್ನೋದಾಗುತ್ತೆ. ವಿಪರೀತವಾದಂತಹ ಖರ್ಚು ಅನ್ನೋದಿರುತ್ತೆ ಜೀವನದಲ್ಲಿ. ಅವರು ಕೂಡ ನಾಲ್ಕು ಜನರಂತೆ ಬದುಕಬೇಕು ಅನ್ನೋ ಆಸೆಯನ್ನು ಹೊಂದಿರ್ತಾರೆ. ಅಂಥವ್ರಿಗೋಸ್ಕರ ಈ ವಿಶೇಷವಾದ ತಂತ್ರನ ತಿಳಿಸ್ಕೊಡ್ತಾ ಇದ್ದೀವಿ. ನೀವೇನೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಅನ್ನೋದ್ರ ನಾವು ನೀಡುವಂತಹ ಎಲ್ಲ ಮಾಹಿತಿ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಮುಖ್ಯವಾಗಿ ಏನಪ್ಪ ಅಂದರೆ ಮಹಾಲಕ್ಷ್ಮಿ ದೇವಿಗೆ ಇಷ್ಟವಾಗುವಂಥದ್ದೇನು? ಸಮುದ್ರ. ಸಮುದ್ರದಲ್ಲಿ ಮಹಾಲಕ್ಷ್ಮಿ ದೇವಿ ವಾಸ ಇರುತ್ತೆ. ಅಂತಹ ಸಮುದ್ರದಲ್ಲಿ ಸಿಗುವಂತಹ ಈ ಎರಡು ವಸ್ತುಗಳನ್ನ ನಿಮ್ಮ ಮನೆಯಲ್ಲಿ ದುಡ್ಡು ಇಡುವಂತಹ ಜಾಗದಲ್ಲಿ ಇಡಬೇಕಾಗುತ್ತೆ. ಏನಪ್ಪ ಈ ಥರ ಹೇಳಿದ್ರು, ಗುರುಗಳು ಸಮುದ್ರದಲ್ಲಿ ಸಿಗುತ್ತಂತೆ, ಅದು ಸಮುದ್ರಕ್ಕೆ ಹೋಗ್ಬೇಕಾತಾರೋದಕ್ಕೆ ಆ ಥರ ಅಲ್ಲ. ಪೂಜೆ ಸಾಮಗ್ರಿಗಳನ್ನ ಮಾರುವಂತಹ ಅಂಗಡಿಗಳಲ್ಲಿ ಈ ಎರಡು ವಸ್ತುಗಳು ದೊರೆಯುತ್ತೆ. ಅದನ್ನು ಪಂಸಾರಿ ಅಂಗಡಿ ಅಥವಾ ಗಂದಿಗೆ ಅಂಗಡಿ ಅಂತ ಕರಿತೀವಿ. ಎಲ್ಲ ರೀತಿಯಾದಂತಹ ಪೂಜಾ ಸಾಮಗ್ರಿಗಳು ಅಲ್ಲಿ ದೊರೆಯುತ್ತೆ. ಅಲ್ಲಿ ಹೋಗಿ ನೀವು ಈ ಎರಡು ವಸ್ತುಗಳನ್ನ ಗುರುವಾರದ ದಿನ ತಂದಿಟ್ಕೊಳ್ಬೇಕಾಗುತ್ತೆ. ಆ ಎರಡು ವಸ್ತುಗಳು ಯಾವುದಂದ್ರೆ, ಮೊದಲನೆಯದಾಗಿ ಗೋಮತಿ ಚಕ್ರ ಅಂತ ಸಿಗುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿದೆ ಇದು, ಗೋಮತಿ ಚಕ್ರ ಅಂತ ಸಿಗುತ್ತೆ. ಇನ್ನು ಎರಡನೆಯದಾಗಿ ಅರಿಶಿಣ ಬಣ್ಣದ ಹಳದಿ ಬಣ್ಣದ ಕವಡೆಗಳನ್ನ ತರಬೇಕು. ಎಷ್ಟು ಸಂಖ್ಯೆಯಲ್ಲಿ ತರಬೇಕು? ಗೋಮತಿ ಚಕ್ರವನ್ನ ಮೂರು ತರಬೇಕು, ಕವಡೆಗಳನ್ನ ಏಳು ಕವಡೆಗಳನ್ನ ತರಬೇಕಾಗುತ್ತೆ. ಏಳು ಹಳದಿ ಬಣ್ಣ ಇರತಕ್ಕಂತಹ ಕವಡೆ, ಮೂರು ಗೋಮತಿ ಚಕ್ರವನ್ನ ಗುರುವಾರದ ದಿನ ನೀವು ತಂದಿಟ್ಕೊಳ್ಬೇಕಾಗುತ್ತೆ. ಅದನ್ನ ನೀವು ಶುಕ್ರವಾರದ ದಿನ ಬೆಳಿಗ್ಗೆ ದೇವರ ಕೋಣೆಯಲ್ಲಿಟ್ಟು ಪೂಜೆಯನ್ನು ಮಾಡಿಕೊಳ್ಬೇಕು. ಪೂಜೆಯನ್ನು ಮಾಡಿದ ನಂತರ ಒಂದು ಅರಿಶಿಣದ ಬಟ್ಟೆಗೆ ಆ ಎರಡನ್ನು ಹಾಕಿ, ಒಂದು ರೂಪಾಯಿ ನಾಣ್ಯವನ್ನು ಹಾಕಿ, ನೀವು ದುಡ್ಡನ್ನು ಎಲ್ಲಿ ಇಡ್ತೀರಾ ಆ ಜಾಗದಲ್ಲಿ ಇಡಬೇಕಾಗುತ್ತೆ. ದುಡ್ಡಿಡುವಂತಹ ಜಾಗ ಎಲ್ಲಿರುತ್ತೆ? ಪ್ರತಿಯೊಬ್ಬರ ಮನೆಯಲ್ಲೂ ಬೀರನಲ್ಲಿ ಇಟ್ಕೊಳ್ತೀರಾ, ಅಥವಾ ಅಡುಗೆ ಮನೆಯಲ್ಲಿ ಯಾವ್ದಾದ್ರು ಒಂದು ಡಬ್ಬದಲ್ಲಿ ಹಾಕಿಡ್ತೀರಾ? ಈ ರೀತಿಯಾಗಿ ಕೆಲವರು ದೇವರ ಮನೆಯಲ್ಲಿ ಕೂಡ ದುಡ್ಡನ್ನು ಇಟ್ಕೊಳ್ತಾರೆ. ಆ ರೀತಿಯಾಗಿ ನೀವು ದುಡ್ಡು ಎಲ್ಲಿ ಇಡ್ತೀರಾ ಯಾವ ಜಾಗ ಆದರೂ ಪರವಾಗಿಲ್ಲ, ಏಳು ಕವಡೆಗಳು ಮೂರು ಗೋಮತಿ ಚಕ್ರವನ್ನು ನೀವು ಸೇರಿಸಿ, ಒಂದು ರೂಪಾಯಿ ನಾಣ್ಯವನ್ನು ಸೇರಿಸಿ, ಅರಿಶಿಣ ಬಟ್ಟೆಗೆ ನೀವು ಅದನ್ನು ಕಟ್ಟಿ ದುಡ್ಡಿಡುವಂತಹ ಜಾಗದಲ್ಲಿ ಇಟ್ಟು ನೋಡಿ. ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಅನ್ನೋದಾಗುತ್ತೆ. ಈ ಎರಡು ವಸ್ತುಗಳು ಇರುವಂಥ ಶಕ್ತಿ ಏನು ಅಂತ ನೀವು ಮೊದಲು ತಿಳ್ಕೋಬೇಕು. ಸುಮ್ಮನೆ ಗುರುಜಿ ಹೇಳಿದಾರೆ ಅಂತ ತಂದಿಡೋದಲ್ಲ, ಆ ವಸ್ತುಗಳಿಗೆ ದೈವಶಕ್ತಿ ಅನ್ನೋದಿರುತ್ತೆ. ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಅನ್ನೋದಾಗುತ್ತೆ. ಎರಡೂ ಕೂಡ ಹಳದಿ ಬಣ್ಣದಲ್ಲೇ ಕೂಡಿರುತ್ತೆ. ಆದ್ದರಿಂದ ಹಳದಿ ಬಣ್ಣ ಅಂದ್ರೇನು, ಅರಿಶಿಣ ಬಣ್ಣ ಅಂದ್ರೇನು, ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ. ಹೆಣ್ಣು ಮಕ್ಕಳಿಗೆ ನೂತನ ಆಭರಣಗಳು ಮನೆಯಲ್ಲಿ ತುಂಬಿ ತುಳುಕಬೇಕು ಅನ್ನೋ ಆಸೆ ಇರುತ್ತೆ. ನೀವು ಗೋಮತಿ ಚಕ್ರ ಏನಾದರೂ ಮೂರು ಸಂಖ್ಯೆಯಲ್ಲಿ ನೀವು ದುಡ್ಡಿಡುವಂತಹ ಜಾಗದಲ್ಲಿಟ್ಟರೆ ನೂತನ ಆಭರಣಗಳು ಮನೆಯಲ್ಲಿ ಹೆಚ್ಚಾಗಿ ಓಡಾಡುತ್ತೆ. ಹೊಸ ಹೊಸದಾದಂತಹ ಚಿನ್ನದ ಆಭರಣಗಳು ಮನೆಯಲ್ಲಿ ಹೆಚ್ಚಾಗಿ ತುಂಬುತ್ತೆ. ಚಿನ್ನ ಒಡವೆಗಳು ಹೆಚ್ಚಾಗಿ ನೀವು ಮನೆಯಲ್ಲಿ ಇಟ್ಕೊಳ್ಬೇಕು. ನೀವು ಕೂಡ ಈ ನಾಲ್ಕು ಜನರಂತೆ ಬದುಕಬೇಕು, ಶ್ರೀಮಂತರಾಗಬೇಕಂದ್ರೆ ಏನು ಮಾಡಬೇಕು? ಮೂರು ಗೋಮತಿ ಚಕ್ರ ಜೊತೆಗೆ ಏಳು ಕವಡೆಗಳನ್ನ ಸೇರಿಸಿ, ಒಂದು ರೂಪಾಯಿ ನಾಣ್ಯವನ್ನು ಸೇರಿಸಿ ದುಡ್ಡಿಡುವಂತಹ ಜಾಗದಲ್ಲಿ ಇಡಬೇಕು. ಇನ್ನು ಕವಡೆಗೇನಪ್ಪ ಶಕ್ತಿ ಇದೆ ಅಂದರೆ, ನೀವು ದುಡ್ಡಿಡುವಂತಹ ಜಾಗದಲ್ಲಿ ಏಳು ಸಂಖ್ಯೆಯ ಕವಡೆಯನ್ನು ಇಡೋದ್ರಿಂದ ಮನೆಯಲ್ಲಿ ಕುಟುಂಬ ಶಾಂತಿ ಅನ್ನೋದಾಗುತ್ತೆ, ಆರೋಗ್ಯ ಶಾಂತಿ ಅನ್ನೋದಾಗುತ್ತೆ, ಕಲಹಗಳು ಕಡಿಮೆ ಆಗುತ್ತೆ, ಗಂಡ ಹೆಂಡತಿಯರ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ನಿಲ್ಲಿಸುತ್ತೆ. ಕವಡೆಗೆ ವಿಶೇಷವಾದಂತಹ ಶಕ್ತಿ ಇದೆ. ಬಹಳ ಕಾಲದಿಂದ, ಆಗಿನ ಕಾಲದಿಂದಲೂ ಕೂಡ ಕವಡೆಗಳನ್ನ ಬಳಸ್ಕೊಳ್ತಾ ಬಂದಿದ್ದೀವಿ. ಮಹಾಲಕ್ಷ್ಮಿ ದೇವಿಯ ಅಂಶವಿರತಕ್ಕಂತಹ ಈ ಎರಡು ವಸ್ತುಗಳನ್ನ ನೀವು ಸೇರಿಸಿ ಇಟ್ಟು ನೋಡಿ. ಎಲ್ಲ ರೀತಿಯಾದಂತಹ ಬದಲಾವಣೆಗಳು ಕೇವಲ ಮೂರ್ನಾಲ್ಕು ಶುಕ್ರವಾರದ ಒಳಗಾಗಿ ನಡೆಯುತ್ತೆ. ಮನೆಯಲ್ಲಿ ಸುಖಶಾಂತಿ ನೆಲೆಸಬೇಕು, ಹಣಕಾಸಿನ ಸಮಸ್ಯೆಗಳು ಕಡಿಮೆ ಆಗ್ತಾ ಬರಬೇಕು ಅಂದ್ರೆ ಏನು ಮಾಡಬೇಕು? ಎರಡು ವಸ್ತುಗಳನ್ನ ದುಡ್ಡಿಡುವಂತಹ ಜಾಗದಲ್ಲಿ ಇಡಬೇಕು. ನೀವು ಲಕ್ಷವನ್ನು ಸಂಪಾದಿಸ್ತೀರಾ, ಸಡನ್ ಆಗಿ ಕೋಟ್ಯಾಧಿಪತಿಗಳಾಗ್ತೀರಾ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ದುಡಿತಾ ಈ ರೀತಿಯಾದಂತಹ ಚಿಕ್ಕ ದೈವ ಮಾರ್ಗಗಳನ್ನ ನೀವು ಅನುಸರಿಸಬೇಕಾಗುತ್ತೆ. ಆದ್ರಿಂದ ಈ ಎರಡು ವಸ್ತುಗಳನ್ನ ದುಡ್ಡಿಡುವಂತಹ ಜಾಗದಲ್ಲಿ, ವ್ಯಾಪಾರಸ್ಥಳಾದರೆ ವ್ಯಾಪಾರ ಸ್ಥಳದಲ್ಲಿ ಇಡಬಹುದು, ಮನೆಯಲ್ಲಾದರೆ ಮನೆಯಲ್ಲಿ ಇಡಬಹುದು. ನೆನಪಿರಲಿ, ಏಳು ಕವಡೆಗಳು ಅರಿಶಿಣ ಬಣ್ಣದಾಗಿರಬೇಕು, ಹಳದಿ ಬಣ್ಣದಾಗಿರಬೇಕು, ಮೂರು ಗೋಮತಿ ಚಕ್ರ ಆಗಿರಬೇಕು. ಇದನ್ನು ಪೂಜೆ ಅಂಗಡಿಗಳಲ್ಲಿ
ಸಿಗುತ್ತೆ. ಗುರುವಾರ ದಿನ ತಂದಿಟ್ಕೊಂಡು ಶುಕ್ರವಾರ ಬೆಳಗ್ಗೆ ಎದ್ದು ಅದನ್ನು ದೇವರ ಕೋಣೆಯಲ್ಲಿ ಪೂಜೆ ಮಾಡಿಕೊಂಡು ನೀವು ಅರಿಶಿಣದ ಬಟ್ಟೆಗೆ 1 ರೂಪಾಯಿ ನಾಣ್ಯವನ್ನು ಸೇರಿಸ್ಕೊಂಡು ಇಷ್ಟು ವಸ್ತುಗಳನ್ನ ಹಾಕಿ ದುಡ್ಡು ಇಡುವಂತಹ ಜಾಗದಲ್ಲಿ ಇಡಬೇಕು. ಅದ್ಭುತವಾದಂತಹ ಫಲ ಸಿಗುತ್ತೆ. ತಪ್ಪದೇ ಎಲ್ಲರೂ ಜೈ ಮಹಾಲಕ್ಷ್ಮಿ ಅಂತ ಬರೆದು ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಇಂಥದ್ದೇ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.